ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 241ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ 240ರ ಸಂಚಿಕೆಯಲ್ಲಿ ಜಾಬಾಲಿಯವರ ನಾಸ್ತಿಕ ತತ್ವ ಬೋಧನೆಯನ್ನು ಮುಂದುವರಿಸಿ ರಾಮನಿಗೆ ಯಾವ ರೀತಿಯಾಗಿ ಅವರು ಅಯೋಧ್ಯೆಗೆ ಮರಳುವಂತೆ ಮನವೊಲಿಸಲಿಕ್ಕೆ ಹೇಳ್ತಾರ ಬೋಧಿಸ್ತಾರ ಅನ್ನೋದನ್ನು ಅಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅಲ್ಲೇ ರಾಮನಿಗೆ ಹೇಳ್ತಾನೆ, ಅವನು ನೀನು ಜ್ಞಾನಿ ಇದ್ದೀಯ, ಎಲ್ಲ ಲೌಕಿಕ ಸಂಬಂಧಗಳನ್ನು ಜ್ಞಾನಿಯಾಗಿ ಹೊಂದುವುದಿಲ್ಲ, ನೀನು ಅದೆಲ್ಲ ಬಿಟ್ಕೊಂಡು ಮತ್ತು ಸಂಬಂಧಗಳನ್ನು ಮೈಮ್ಯಾಗ ಹಾಕ್ಕೊಂಡು ನೀನು ಈ ರೀತಿಯಾಗಿ ತ್ಯಾಗ ಮಾಡಿ ಅರಣ್ಯದಲ್ಲಿ ಅಲ್ದಾಡು ಸರಿ ಅನಿಸೋದಿಲ್ಲ, ಅದಕ್ಕೆ ಈ ವಿಚಾರಗಳನ್ನು ತೊರೆದು ನೀನು ನಮ್ಮೊಂದಿಗೆ ಬಂದು ಬಿಡು ಅಂತ ಹೇಳ್ತಾ ಮುಂದುವರಿಸ್ತಾನೆ. ದಶರಥ ನಿನಗೇನೂ ಅಲ್ಲ, ನೀ ದಶರಥನಿಗೂ ಏನೂ ಅಲ್ಲ, ಈ ಸಂಬಂಧಗಳನ್ನು ಸುಳಿವೆ. ರಾಜ ಬೇರೆ, ನೀನು ಬೇರೆ, ರಾಜನೇ ಬೇರೆ, ನೀನು ಬೇರೆ, ನೀ ವೈಯಕ್ತಿಕ ರಾಮ ಬೇರೆ, ಅಯೋಧ್ಯೆಯ ರಾಜ ಬೇರೆ. ಅದಕ್ಕೆ ನಿನ್ನ ವೈಯಕ್ತಿಕ ಬದುಕನ್ನು ಆ ರಾಜನ ಬದುಕಿಗೆ ಸೇರ್ಸಾಕೋಬೇಡ. ಆ್ಯಸ್ ಎ ಕಿಂಗ್, ಅಯೋಧ್ಯೆಯ ರಾಜನಾಗಿ ನೀನು ಮರಳಿ ನಮ್ಮನ್ನು ಆಳು. ರಾಮ ನಿನ್ನ ನಿರ್ಧಾರ ತಗೊಂಡಿದ್ದು ವೈಯಕ್ತಿಕ ನಿರ್ಧಾರ, ಇದು ನೀನು ಎಲ್ಲ ತ್ಯಾಗ ಮಾಡಿ ಬಂದದ್ದು ನಿನ್ನ ವೈಯಕ್ತಿಕ ನಿರ್ಧಾರ, ಇದು ಸಮಷ್ಟಿಯ ನಿರ್ಧಾರ ಅಲ್ಲ. ಅದಕ್ಕೆ ನೀನು ಸಮಷ್ಟಿಯ ನಿರ್ಧಾರವನ್ನು ತಿಳ್ಕೊ, ಜನ ಏನು ಬಯಸ್ತಾರೆ ಅದನ್ನು ತಿಳ್ಕೊ. ಇನ್ನು ನೀನೇ ಬೇರೆ, ರಾಜನೇ ಬೇರೆ, ಆಗ ರಾಜನಾಗಿ ನೀನು ಏನು ಮಾಡೋ, ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸು ಅಂತ ಜಾಬಾಲಿ ರಾಮನಿಗೆ ಹೇಳ್ತಾನೆ. ನಾ ಹೇಳಿದ್ದನ್ನು ಕೇಳು, ಇದೇ ಸತ್ಯ ಇದೆ, ಇದನ್ನು ಕೇಳು, ನೀ ನಾನು ಹೇಳಿದ್ದನ್ನು ಕೇಳಿ ನನ್ನ ಜೊತೆಗೆ ನಮ್ಮ ಜೊತೆಗೆ ನೀನು ಮರಳು ಅಂತ ಹೇಳ್ತಾನೆ. ಮತ್ತು ಮುಂದುವರೆದು ಹೇಳ್ತಾನೆ, ತಂದೆ ಜನನಕ್ಕೆ ಬೀಜ ಮಾತ್ರ, ಮಗು ಹುಟ್ಟಿದೆ, ಗಿಡದಾಗ ಹಣ್ಣಾಗ್ತಿದೆ, ಇವು ಎಲ್ಲಕ್ಕೂ ಕಾರಣ ಏನಂದರೆ ಬೀಜ. ಬೀಜ ಜನನಕ್ಕೆ ಕಾರಣ ಆಯ್ತು, ಬೀಜ ಎಲ್ಲಿಂದ ಬಂತು, ತಂದೆ. ತಂದೆ ಬೀಜ, ತಂದೆ ಜನನಕ್ಕೆ ಬೀಜ ಮಾತ್ರ, ತಾಯಿ ಗರ್ಭದಲ್ಲಿ ವೀರ್ಯ ಅಂಡಾನು ಕೂಡಿದ ಕ್ಷಣ ಮಗು ಜನ್ಮ ತಾಳು. ನೋಡಿದ್ರೆ ವೈಜ್ಞಾನಿಕವಾಗಿ ಹೇಳ್ತಾರೆ, ಯಾವುದಪ್ಪ ಅಂದ್ರೆ ಪ್ರೊಸೆಸ್ ಅಂದ್ರೆ ಜನ್ಮ ಹೇಗಾಗ್ತಿದೆ, ಜೀವರಾಶಿಗಳ ಜನ್ಮ ಹೇಗಾಗ್ತಿದೆ, ಹೆಣ್ಣು ಗಂಡು ಸಮಾಗಮ ಹೊಂದಿದಾಗ ಗಂಡಿನಲ್ಲಿಯ ವೀರ್ಯ ಹೆಣ್ಣಿನಲ್ಲಿಯ ಅಂಡವನ್ನು ಪ್ರವೇಶಿಸಿದಾಗ, ಅಂಡಾಣುವನ್ನು ಪ್ರವೇಶಿಸಿದಾಗ ಅಂಡಾಣು ಕೂಡ ಆಯ್ಕೆ ಮಾಡಿಕೊಂಡಿದೆ. ವೀರಾಣುಗಳಲ್ಲಿ ಬಹಳಷ್ಟು ಇರ್ತಾವೆ, ಬಟ್ ಅದು ಹೆಲ್ದಿ ಸೆಲೆಕ್ಟ್ ಮಾಡ್ಕೊಳ್ತಿದೆ. ಸೊ ಇಲ್ಲೇ ವೀರ್ಯಾನು ಅಂಡಾಣುವಿಗೆ ಕೂಡಿದ ತಕ್ಷಣ ಏನಾಗುತ್ತೆ, ಜನ್ಮ ಬರ್ತಿದೆ. ನಿನ್ನ ಜನ್ಮಕ್ಕೆ ಇಲ್ಲಿ ನೋಡಿ, ತಾಯಿ ದಂಡ ಇರ್ಬೋದು, ತಂದೆಯ ವೀರ್ಯ ಇರಬಹುದು, ನೀನು ಜನ್ಮ ತಾಳಿದೆ ಇಲ್ಲಿ ಅವ್ರು ಯಾರೂ ಕಾರಣರಲ್ಲ. ಜನ್ಮಕ್ಕೆ ಅವನು ಕಾರಲ್ಲ, ಇವರು ಕರೆದು ಸತ್ಯ. ಈ ಸತ್ಯವನ್ನು ನೀನು ತಿಳ್ಕೊ ಹೇಳಿ ಜಾಬಾಲಿ ಹೇಳ್ತಾನೆ. ರಾಜ ಹೋಗಬೇಕಾದಲ್ಲಿ ಹೋಗಿರೋನು, ದಶರಥ ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗ್ಯಾನ, ತಿಳ್ಕೊಂಡು ಹೋಗ್ಯಾನ. ಅವನು ಅನಗತ್ಯ ನಿರಾಶೆಗೊಳಗಿರು, ಅವನು ಸತ್ತ ನಂತರ ನೀನು ನಿರಾಶೆ ಆಗಕ್ಕೆ ಹೋಗಬೇಡ. ಸಂಪತ್ತು ಮತೀಯ ಲಾಭಕ್ಕಾಗಿ ಬದುಕು ಸಮರ್ಪಣೆ ಮಾಡುವವರನ್ನು ಕಂಡು ನನಗೆ ಕರುಣೆ ಬರುತ್ತಿದೆ, ಸಾವಿನ ಬಳಿಕ ದುಃಖವೂ ಕೈಬಿಡುತ್ತಿದೆ. ಇನ್ನೊಂದು ವಿಷಯ ಹೇಳ್ತಾರವರು, ಸಂಪತ್ತಿಗಾಗಿ ಮತೀಯ ಲಾಭಕ್ಕಾಗಿ, ಮತೀಯ ನಾವೀಗೇನು ಮತಗಳು ಬರ್ತಾವಲ್ಲ, ಈಗ ಸಾಮಾನ್ಯವಾಗಿ ಯಾವುದು ಬೌದ್ಧ ಧರ್ಮ, ಬೌದ್ಧ ಮತ, ಜೈನ ಮತ, ಇಸ್ಲಾಂ ಮತ, ಕ್ರಿಶ್ಚಿಯನ್ ಮತ, ಜಗತ್ತಿನ ಬಹಳಷ್ಟು ಮತಗಳಿದಾವೆ, ಪಂಥಗಳಿವೆ. ಇಲ್ಲೇ ಇದನ್ನು ಒಂದು ಇಟ್ಕೊಂಡು ಬದುಕನ್ನು ಸಮರ್ಪಣೆ ಮಾಡುವವರು, ಅವರು ನೋಡಿ ನನಗೆ ಕರುಣೆ ಬರ್ತಾ ಇದೆ. ಇಲ್ಲಿ ಒಂದು ಉದಾಹರಣೆ ತಗೊಳ್ಬೋದು, ಗೌತಮ ಬುದ್ಧ.
ಎಲ್ಲನೂ ತ್ಯಾಗ ಮಾಡಿ ಗೌತಮ ಬುದ್ಧ ಹೋಗ್ತಾನೆ, ಜ್ಞಾನಕ್ಕಾಗಿ ಹೋಗ್ತಾನೆ. ಇಲ್ಲಿ ಜಾಬಾಲಿ ಏನು ಹೇಳ್ತಾನೆ, ಇಂಥವೆಲ್ಲ ತ್ಯಾಗ ಮಾಡಿ ನೀವೇನು ಹೋಗಿಬಿಡ್ತಿರಲ್ಲ, ಇಂಥವ್ರನ್ನ ಕಂಡು ನನಗೆ ಕೊನೆ ಬರ್ತಾ ಇದೆ. ಎಷ್ಟು ಅಜ್ಞಾನಿಗಳಪ್ಪ ಇವರು, ಇದ್ದ ಅವಕಾಶಗಳನ್ನು ಬಿಟ್ಟು ಸುಖವನ್ನು ಭೋಗಿಸುವ ಬದಲಾಗಿ ಎಲ್ಲೋ ಒಂದು ಕಡೆ ಕೊಟ್ಟು ಎಲ್ಲವನ್ನ ತ್ಯಾಗ ಮಾಡ್ತಾ ಇದ್ದಾರಲ್ಲ ಅಂತ. ನಿಮ್ಮಂಥ ಸನ್ಯಾಸಿಗಳನ್ನು ನೋಡಿ, ತ್ಯಾಗಿಗಳನ್ನು ನೋಡಿ ನನಗೆ ಕೊರಳೆ ಬರ್ತಾ ಇದೆ. ಮುಂದುವರೆದು ಹೇಳ್ತಾನ, ಸಾವಿನ ಬಳಿಕ ದುಃಖವು ಕೈಬಿಡುತ್ತದೆ. ಸಾವು ಆದ ನಂತರ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ, ನೆರಳು ಬರೋದಿಲ್ಲ. ನೀ ಬದುಕಿನ ಏನು ದುಃಖವನ್ನು ನೀನು ಕಾಣ್ತಾ ಇದ್ದೀಯಾ? ಗೌತಮ ಬುದ್ಧರು ಹೇಳ್ತಾರೆ, ಬದುಕಿನ ಮೊದಲೇ ಸತ್ಯ ಯಾವುದಂದ್ರೆ ಬದುಕಿನಲ್ಲಿ ದುಃಖವಿದೆ. ಎರಡನೇ ಸತ್ಯ, ದುಃಖಕ್ಕೆ ಕಾರಣ ಬಯಕೆಗಳು. ಮೂರನೇ ಸತ್ಯ, ಆ ಬಯಕೆಗಳನ್ನು ಪಡ್ಕೊಳ್ಳುವಂಥ ಪರಿಹಬ್ಬ ಇದು ಮಾರ್ಗ ಅಂತ ಹೇಳ್ತಾನೆ. ಮುಂದೆ ಅದನ್ನು ಮಾರ್ಗಗಳ ಯಾವಪ್ಪ ಅಂದರೆ ಅಲ್ಲಿ ಅಷ್ಟು ಅಷ್ಟ ಎಂಟು ಮೌಲ್ಯಗಳು. ಆ ಮೌಲ್ಯಗಳು ಯಾವ ಅಂದರೆ ಮತ್ತು ಇದೇ ಬಂತು, ಶಾಂತ ಚಿತ್ತ, ತ್ಯಾಗ. ಇವನು ಬಿಟ್ಟು ಈ ಒಂದು ಬೋಧನೆ ಬಿಟ್ಟು ಎರಡನೇದೇನೂ ಇಲ್ಲ, ಅದನ್ನೇ ಬೇರೆ ಪದಗಳನ್ನು ಬಳಸಿ ಬೇರೆ ರೀತಿಯಲ್ಲಿ ಬೇರೆ ಲಾಜಿಕನ್ನು ಉಪಯೋಗ ಮಾಡಿ ಹೇಳ್ತಾರೆ. ವಿನಃ ವಾಲ್ಮೀಕಿಯವರು ಯೋಗ ವಶಿಷ್ಠದಲ್ಲಿ ಏನು ತತ್ವಗಳನ್ನು ಬೋಧನೆ ಮಾಡ್ಯಾರ, ಅಧ್ಯಾತ್ಮದ ಬಗ್ಗೆ ಏನು ಹೇಳ್ತಾರ, ಬದುಕು ವಿಶ್ವದ ಬಗ್ಗೆ ಏನು ಅರಿವನ್ನು ಮೂಡಿಸ್ತಾರೆ, ಅದನ್ನು ಹೊರತುಪಡಿಸಿ ಇಲ್ಲಿ ಇವರು ಏನು ಹೇಳುವುದಿಲ್ಲ. ಇವರು ಏನು ಹೇಳೋದಿಲ್ಲ ಅದನ್ನೇ ಹೇಳ್ತಾರೆ, ಅದನ್ನು ಬಿಟ್ಟು ಬೇರೆ ಇಲ್ಲ ಇಲ್ಲ. ಆದರೂ ತಮ್ಮನ್ನು ತಾವು ಇಂಡಿವಿಜುವಾಲಿಟಿಗೆ ಕ್ಲೇಮ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ನಮ್ಮದು ಧರ್ಮ ಶ್ರೇಷ್ಠ, ನಮ್ಮದು ಮತ ಶ್ರೇಷ್ಠ, ನಮ್ಮ ವಿಚಾರಗಳ ಶ್ರೇಷ್ಠ. ಒಂದು ವೇಳೆ ನಾವು ಶಾಂತ ಚಿತ್ತದಿಂದ ವಾಲ್ಮೀಕಿಯವರ ಈ ಬೋಧನೆಗಳನ್ನು ನೋಡಿದಾಗ ಅದರ ನಂತರ ಬಂದಂತಹ ಮತಪಂಥಗಳದ ಏನು ಬೋಧನೆಗಳದವ, ಉಪದೇಶಗಳದವ, ಮಾರ್ಗಗಳದವ, ಅವು ಎಲ್ಲನೂ ವಾಲ್ಮೀಕಿಯಲ್ಲಿ ಸಿಗ್ತವೆ. ವಾಲ್ಮೀಕಿ ಹೇಳದೇ ಇದ್ದದ್ದು ಇವರು ಯಾರು ಹೇಳೇ ಇಲ್ಲ ಅದನ್ನು, ಅಂದರೆ ಎಲ್ಲನೂ ವಾಲ್ಮೀಕಿಯಲ್ಲಿ ಇದೆ. ಅದಕ್ಕೆ ಅವನೇ ಮುಂದುವರೆದು ಹೇಳ್ತಾನ, ಸಾವಿನ ಬಳಿಕ ದುಃಖನೂ ಕೈ ಬಿಡ್ತಿದೆ, ಸುಖಾನು ಉಳಿದಿಲ್ಲ, ದುಃಖಾನು ಅದನ್ನೇ ವಾಲ್ಮೀಕಿಯವರು ಹೇಳ್ತಾರೆ. ಆತ್ಮ ವಿಮೋಚನೆ ಅಂದರೆ ಎಲ್ಲ ಹೋಗಿಬಿಟ್ಟಿವು, ಸಾವು ಮತ್ತು ಜನ್ಮ ಅದು ಹೋಗಿಬಿಡ್ತದೆ ನಿಮಗೆ. ನಾನು ಯಾರು ಅಂತ ನನಗೆ ಅರ್ಥ ಆಯ್ತಂದರೆ ನನಗೆ ಸಾವು ಮತ್ತು ಜನನದ ಬಗ್ಗೆನೂ ನನಗೆ ಯಾವುದು ವಿಚಾರ ಬರೋದಿಲ್ಲ, ಸುಖಾನು ಬರೋದಿಲ್ಲ, ದುಃಖಾನು ಬರೋದಿಲ್ಲ ನನಗೆ. ಸತ್ತ ಎಂಟನೇ ದಿನ ಪಿತೃಗಳಿಗೆ ಪಿಂಡದಾನ ಮಾಡುವ ವಾಡಿಕೆ ಅವಾಗಿಂದ ನೋಡಿರುತ್ತೆ. ಸತ್ತ ಎಂಟನೇ ದಿವಸಕ್ಕೆ ಮಾಡ್ತಾರೆ, ಈಗ ಇವರು ಮೂರು ದಿವಸಕ್ಕೋ ಅಥವಾ ಒಂಬತ್ತು ದಿವಸಕ್ಕೋ ಹನ್ನೊಂದು ದಿವಸಕ್ಕೋ ಹದಿಮೂರು ದಿವಸಕ್ಕೋ ತಮಗೆ ಹೆಂಗೆ ಅನುಕೂಲ ಆಗ್ತಿಲ್ಲ, ಹಂಗೆ ಕಾಲಾಂತರದಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಬೋಧನೆ ಮಾಡ್ಯಾರ, ಇವೆಲ್ಲ ಪ್ರಕ್ಷೇಪಗಳಾಗ್ಯಾವ, ಮಾರ್ಪಾಡುಗಳಾಗ್ಯಾವ ಹೊಸ ಹೊಸ. ಆದರೆ ಎಲ್ಲರೂ ಒಂದೇ ಅದರ ಹಿಂದಿನ ಸತ್ಯ ಏನಿದೆ ಅಂದರೆ ಸತ್ತ ಪಿತೃಗಳಿಗೆ ಒಂದು ಸಮಾಧಾನಕ್ಕಾಗಿ ಅವರಿಗೆ ಪಿಂಡದಾನ ಮಾಡಬೇಕು. ಅದಕ್ಕೆ ಇಲ್ಲಿ ಇವನು ಹೇಳ್ತಾನಂದರೆ ಸತ್ತ ಎಂಟನೇ ದಿನ ಪಿತೃಗಳಿಗೆ ಪಿಂಡದಾನ ಮಾಡುವುದು ವಾಡಿಕೆ, ಪರಂಪರೆ ಮೊದಲಿಂದಲೂ ಬಂದಿದೆ. ಇದೆಂತ ಆಹಾರದ ಅಪವೇ, ಏನಪ್ಪ ಏನು ವೇಸ್ಟ್ ಮಾಡ್ತೇವೆ, ವಾಟ್ ವೇಸ್ಟ್ ಆಫ್ ಫುಡ್ ಅಂತ ಹೇಳ್ತಾನೆ. ಪಿತೃವ ನೀವು ಪಿಂಡದಾನ ಮಾಡುವುದು ಆಹಾರದವೇ, ಅದು ಆಹಾರದ ವೇಸ್ಟ್, ಅದು ಆಹಾರವನ್ನು ವೇಸ್ಟ್ ಮಾಡಿದಂಗೆ ಅಂತ ಹೇಳ್ತಾನೆ. ಇವತ್ತಿನವರು ಅದನ್ನ ಹೇಳ್ತಾರೆ, ನಾಸ್ತಿಕ ತತ್ವ ಅಂದ್ರೇನು, ಇವನು ಬೇಯ್ತಾರೆ, ಪೂಜೆ ಮಾಡ್ತಾರಪ್ಪ, ಮೂರ್ತಿ ಮುಂದೆ ಇಡ್ತಾರೆ, ಅದೇನು ತಿಂತೈತ್ಯಾ, ಇಲ್ಲ. ತಂದೆ ತಾಯಿ ಸತ್ತಿರ್ತಾರೆ, ಅವ್ರದ್ದು ಪೂಜೆ ಮಾಡ್ತೀರಿ, ಪಿಂಡದಾನ ಮಾಡ್ತೀರಿ, ಹೋಗಿ ನಂದಿ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ಕೊಂಡು ಪಿಂಡ ಅವ್ರನ್ನ ತಿಂತಾರ, ಇಲ್ಲ. ಜಾಬಾಲಿ ಕೂಡ ರಾಮನಿಗೆ ಇದನ್ನೇ ಹೇಳ್ತಾನೆ, ಪಿಂಡದಾನ ಮಾಡ್ತಾರ ಅದೆಲ್ಲ ಅಪವ್ಯಯ, ಎಲ್ಲ ವೇಸ್ಟ್. ಅದು ಸತ್ತ ಮನುಷ್ಯ ಊಟ ಮಾಡುವಣೆ, ಕಲ್ಲು ಊಟ ಮಾಡ್ತದನ, ಸತ್ತ ಮನುಷ್ಯ ಊಟ ಮಾಡ್ತದನ, ಊಟ ಮಾಡೋರಿಗೆ ಊಟ ಹಾಕೋದಿಲ್ಲ, ನೀವು ಊಟ ಮಾಡಿದ್ದಕ್ಕೆ ಊಟ ಹಾಕ್ತಿರಲ್ಲ. ಇವತ್ತಿನ ವಾದ ಇದು ಯಾವುದೋ ನಾಸ್ತಿಕವಾದ. ಬಟ್ ಇಲ್ಲಿ ವಿಶಾಲ ಇರ್ತಾ ಇದೆ, ಇಲ್ಲಿ ಇಷ್ಟ ವ್ಯತ್ಯಾಸ ಆಗ್ತಿದೆಯಲ್ಲ. ಒಂದು ಮೂರ್ತಿ ಇದೆ, ಒಬ್ಬ ಅದನ್ನು ಕಲ್ಲಿನಂತೆ ನೋಡ್ತಾನೆ, ಮತ್ತೊಬ್ಬ ಏನು ಮಾಡ್ತಾನಂದ್ರೆ ದೇವರು ಹೆಂಗದಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅದಾನನ್ನುವಂಥ ಒಂದು ಅನುಭವ ಇದೆ ಅವನಿಗೆ. ಅದಕ್ಕೆ ಅವನು ಎಲ್ಲ ಕಡೆಗೂ ಕೈ ಮುಗಿಯೋಕ್ಕಾಗೋದಿಲ್ಲ, ಅವನು ಎಲ್ಲ ಕಡೆಗೆ ಕೈ ಮುಗಿದನು. ಈವನ್ ಇಸ್ಲಾಮ್ದಾಗ ಕೂಡ ಮೊಹಮ್ಮದ್ ಪೈಗಂಬರ್ ಅವ್ರು ಹೇಳ್ತಾರೆ,
ದೇವರೇನಿದ್ದಾನ, ವಿಶ್ವವ್ಯಾಪಿ ಇದ್ದಾನೆ, ನಿಸರ್ಗ ತುಂಬೆಲ್ಲ ಅವನು ಇದ್ದಾನೆ. ಎಲ್ಲೇ ಇದ್ದುಕೊಂಡು ನೀನು ಪ್ರಾರ್ಥನೆ ಸಲ್ಲಿಸಿಬಿಡು. ಇಲ್ಲಿ ಇವ್ರದ್ದು ಎಷ್ಟೇ ವ್ಯತ್ಯಾಸ ಇದೆ, ಇವ್ರೇನು ಹೇಳ್ತಾರೆ ಅಂದರೆ ವಿಶಾಲವಾದಂಥ ಸರ್ವವ್ಯಾಪಿ ಇದ್ದಾನೆ ಅವನು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು ಕಡೆಗೆ ಅವನು ಕೇಂದ್ರೀಕೃತ ಮಾಡ್ತೀನಿ. ಅದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ಏನೇ ಇರ್ಬೋದು, ಅಲ್ಲಿ ಪ್ರತಿಷ್ಠಾನ ಮಾಡ್ತೇನೆ. ಪ್ರಾಣ ಪ್ರತಿಷ್ಠಾನ, ಪ್ರಾಣ ಪ್ರತಿಷ್ಠಾನ ಅಂತ ಕರೀತಾರೆ. ನನ್ನ ದೇವರನ್ನ, ಇಷ್ಟ ದೇವತೆಯನ್ನು ನಾನು ಅಲ್ಲಿ ಪ್ರತಿಷ್ಠಾನ ಮಾಡ್ತೇನೆ. ಅದಕ್ಕೆ ನಾನು ಪೂಜೆನೆ ಮಾಡಿ ಅಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಿ ಪೂಜೆ ಮಾಡಿ. ಬಸವನವ್ರು ಏನು ಹೇಳಿದರು, ಇಷ್ಟಲಿಂಗ ಅಂತ ಹೇಳಿದರು. ಇಷ್ಟಲಿಂಗ ಅಂದರೆ ಕೈಯಾಗಿ ಯಾವುದೋ ಒಂದು ಲಿಂಗ ಇಡಲಿಲ್ಲ ಅವರು, ಬಯಲಿದ್ರು. ಅಲ್ಲಿ ಅವರು ದೇವರನ್ನು ಆಹ್ವಾನ ಮಾಡಿ ಉಯಿಸ್ಕೊಳ್ತಾರೆ ಅವರು, ಅಲ್ಲಿ ಅದನ್ನು ಪೂಜೆ ಮಾಡ್ತಾರೆ, ಇಷ್ಟಲಿಂಗದ ಪೂಜೆ ಮಾಡ್ತಾರೆ. ಇಲ್ಲಿ ಅದನ್ನೇ ಅವನು ಏನು ಹೇಳ್ತಾನಂದ್ರೆ, ಸತ್ತ ಮನುಷ್ಯ ಊಟ ಮಾಡುವುದಿಲ್ಲ. ಅದಕ್ಕೆ ಇದೆಲ್ಲ ಏನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ, ರೂಢಿಗಳೇನದಾವ, ಪರಂಪರೆಗಳೇನದ, ಎಲ್ಲ ವೇಸ್ಟ್ ಅದಾವ ಅಂತ ಹೇಳಿ ಜಾವಾಲಿ ಹೇಳ್ತಾವ. ಊಟ ದೇಹವನ್ನು ಬೆಳೆಸುವುದು, ದೂರದ ಪ್ರಯಾಣಿಕರಿಗೆ ಅನ್ನ ಸಂತರ್ಪಣೆ ಮಾಡಿ, ಇವುಗಳ ಆಚರಣೆ ಸಾರ್ಥಕ. ಸದ್ಯಕ್ಕೆ ನೀವು ಪೂಜಾ ಮಾಡಿ ಅಲ್ಲಿ ಊಟ ಹಾಕೋಕ್ಕಿಂತ ಮೊದಲ ಯಾರಿಗೆ ನೀನು ಇದು ಮಾಡೋ, ನೀ ಸ್ವಂತ ಊಟ ಮಾಡಿ ನಿನ್ನ ದೇಹ ಬೆಳೀತದೆ, ಕೆಲಸ ಮಾಡೋಕ್ಕೆ ಆಗ್ತದೆ. ವ್ಯರ್ಥವಾಗಿ ಸತ್ತವ್ರ ಹೆಸರಿನಿಂದ ಯಾಕೆ ನೀನು ವ್ಯರ್ಥ ಮಾಡ್ತಾ ಇದ್ದ, ನೆಲೆ ಹಾಕ್ತಾ ಇದೆಯಾ ಅಂತ ಕೇಳ್ತಾರ. ಅದನ್ನು ಮುಂದುವರ್ಸಿ ಹೇಳ್ತಾರ, ದೂರದ ಪ್ರಯಾಣಿಕರಿಗೆ ಅನ್ನ ಸಂತರ್ಪಣೆ ಮಾಡೋದು. ಪ್ರವಾಸಿಗರು ಬರ್ತಿರ್ತಾರೆ, ಯಾತ್ರಿಗಳು ಬರ್ತಿರ್ತಾರೆ, ಅವರಿಗೆ ನೀನು ಅನ್ನವನ್ನು ಇಲ್ಲಿ ವೇಸ್ಟ್ ಮಾಡೋ ಬದಲಾಗಿ ಅದೇ ಅದನ್ನು ದಾನ ಮಾಡಲಿ. ಅವ್ರು ಸಂತರ್ಪಣೆ ಮಾಡುವುದರಿಂದ ಅವರಿಗೆ ಒಂದು ಕ್ಷಣ ಇದು ಸಿಗ್ತಿದೆ, ಊಟ ಸಿಕ್ಕಾಗ ಸಮಾಧಾನ ಅನ್ನಿಸ್ತಿದೆ ಅವರಿಗೆ, ದಾನ ಮಾಡಿದಂಗೆ ಆಗ್ತಿದೆ. ಇವುಗಳ ಆಚರಣೆ ಸಾರ್ಥಕ, ಇಂಥವ ನೀ ಆಚರಣೆ ಮಾಡಿದಂದ್ರೆ ಸಾರ್ಥಕ. ನೀವು ಸತ್ತವರ ಹೆಸರಲ್ಲೇ ಪಿಂಡದಾನ ಮಾಡೋದು ಸಾರ್ಥಕ ಅಲ್ಲ. ಬಟ್ ಇಲ್ಲಿ ಇನ್ನೊಂದು ಏನು ಬರ್ತಿದೆ ಅಂದರೆ, ಪಿಂಡದಾನದಲ್ಲಿ ಅವರು ನೀರಿನಾಗ ಮಾಡಿದ್ರೆ ಅದು ಅನ್ನ ವ್ಯರ್ಥ ಹೋಗೋದಿಲ್ಲ. ಒಂದು ಫಿಲಾಸಫಿ ಐತಿ ಇಲ್ಲಿ ಏನಂದರೆ, ಆತ್ಮ ಜೀವಂತ ಇರ್ತದೆ ಸತ್ತ ನಂತರ, ಎಲ್ಲಿ ಪ್ರವೇಶ ಮಾಡ್ತದೆ, ಯಾವ ಜೀವರಾಶಿಗಳಲ್ಲಿ ಪ್ರವೇಶ ಮಾಡ್ತದೆ ಹೇಳಕ್ಕೆ. ಪಿತೃಗಳು ಸತ್ತ ನಂತರ ಏನಾಗಿ ಹುಟ್ಟಿ ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಒಂದು ಕಲ್ಪನೆ ಇದೆ ಅವ್ರು ಹುಟ್ಟಾಗಿ ಬರ್ತಾರಂತೆ. ಅದಕ್ಕೆ ಅವರಿಗೆ ಯಾವುದೇ ರೂಪಿಯಿಂದ ಹೋಗಿ ಮುಟ್ಲಪ್ಪ ಅಂತ ಹಾಕಿದಾಗ ಅಲ್ಲಿ ಮೀನುಗಳ ಜಲಚರಗಳು ಇರ್ತಾ ತಿಂತಾವ. ಹೊರಗಿದ್ದು ಅಂದರೆ ಕಾಗೆ ತಿಂತವೆ, ಇಲ್ಲಾಂದ್ರೆ ಹಸುಗಳು ತಿಂತಾವ, ಪ್ರಾಣಿಗಳು ತಿಂತಾವ, ಪಕ್ಷಿಗಳು ತಿಂತಾವ. ಒಟ್ಟು ಸತ್ತವ್ರ ಹೆಸರಿನ ಮ್ಯಾಗ ಇವಕ್ಕೆ ಕೆಲವೊಂದಕ್ಕೆ ಊಟ ಹಾಕಿದಂಗೆ ಆಗ್ತಿಲ್ಲ. ಅಲ್ಲಿ ಏನೋ ವ್ಯತ್ಯಾಸ ಕಂಡು ಬರೋದಿಲ್ಲ. ಬಟ್ ಅಲ್ಲಿ ಇವರೇ ಹೇಳಿದ್ರೆ ಅದು ವೇಸ್ಟ್ ಅಂತ ಹೇಳ್ತಾರೆ. ನಾವಂದ ಮತ್ತೆ ನೀನು ಸ್ವಂತ ಊಟ ಮಾಡಿ ದೇಹವನ್ನು ಬೆಳೆಸ್ಕೋ, ಯಾರಿಗೆ ಹಸುವಾಗಿರ್ತದೆ ದೂರದಿಂದ ಬಂದಿರ್ತಾನೆ ಊಟ ಹಾಕು, ಅದೂ ಸರಿನಾ. ಮತ್ತು ಇಲ್ಲಿ ನೀನು ಪಿತೃಗಳ ಹೆಸರ ಮ್ಯಾಗ ದನಕರಗಳಿಗೆ ಆಯಿತು, ಪಶು ಪಕ್ಷಿಗಳಿಗೆ ಆಯಿತು, ಜಲಚರಗಳಿಗೆ ಆಯಿತು, ಏನು ಪಿಂಡದಾನ ಮಾಡ್ತಿಲ್ಲ, ಅದನ್ನು ಅವಕ್ಕೆ ಸಂತರ್ಪಣೆ ಆಗ್ತಿದೆ. ಅದು ಏನು ವ್ಯತ್ಯಾಸ ಆಗುವುದಿಲ್ಲ ಇದರಲ್ಲಿ. ಮುಂದುವರೆದು ಹೇಳ್ತಾನ, ಓ ಜ್ಞಾನಿಯೇ, ಇದರಾಚೆ ವಿಶ್ವದಲ್ಲಿ ಏನೂ ಇಲ್ಲ, ಇದೇ ನಾಸ್ತಿಕವಾದ. ಈಗೇನ ಹೇಳ್ತಾ ಇದ್ದೇನಲ್ಲ, ಇದನ್ನು ಹೊರತುಪಟ್ಟು ಮತ್ತೇನು ವಿಶ್ವದ ಜ್ಞಾನ ಇಲ್ಲ, ಅದರ ಆಚೆ ವಿಶ್ವದಲ್ಲಿ ಏನೂ ಇಲ್ಲ. ನಿನ್ನ ನಿರ್ಧಾರ ಬದಲಿಸು, ಭರತನ ಕೋರಿಕೆ ಮನ್ನಿಸಿ ಅಯೋಧ್ಯೆಗೆ ನೆಡೆ. ಎಲ್ಲ ಕಲ್ಪನೆಗಳನ್ನು ಬಿಡು, ಭ್ರಮೆಗಳನ್ನು ಬಿಡು, ಸಂಬಂಧ ಅದು ಇದು, ನನಗೆ ವಚನ ಪಾಲಿಸಬೇಕಾಗಿದೆ, ಧರ್ಮ ನಿಷ್ಠೆ, ಆ ಇವನು ಬಿಟ್ಟು ಬಿಡು. ವಾಸ್ತವ್ಯ ಏನಿದೆ ಇದನ್ನು ಹೇಳಿದ್ರೆ ನಿನಗೆ ಹೀಗೆ ಇದೇ ರೀತಿ ಇದೆ, ನೀನು ಸುಮ್ಮನೆ, ನಿನಗೆ ಅವಕಾಶ ಬಂದಿದೆ, ನಾಳೆ ಕರೆಯಕ್ಕೆ ಬಂದಿವ, ನೀನು ರಾಜನಾಗಿ ನಮ್ಮ ಜೊತೆಗೆ ಬಂದು ಬಿಡು ಅಂತ. ಅಂದರೆ ಹೆಚ್ಚು ಕಡಿಮೆ ನಾಸ್ತಿಕ ಮತ್ತು ಆಸ್ತಿಕವಾದಗಳನ್ನು ನಾವು ನೋಡಿದಾಗ, ಆಸ್ತಿಕವಾದ ಏನು ಹೇಳ್ತಿದೆ ಅಂದರೆ, ನಿನಗೆ ಸಲ್ಲದೇ ಇದ್ದದ ನೀ ಮುಟ್ಟಬೇಡ, ತ್ಯಾಗ ಮಾಡಿಬೇಡ ಅದನ್ನಂತ ಹೇಳ್ತದೆ. ಅಂದರೆ ಅವಕಾಶ ಬಂದಾಗ, ಅವಕಾಶ ಬಂದರೂ ಕೂಡ ಅದನ್ನು ನೀನು ತೂಗಿ ನೋಡು, ಸತ್ಯ ಅಸತ್ಯದ ಅದರ ಮುಖಗಳನ್ನು ನೋಡು. ನಾಸ್ತಿಕವಾದ ಏನು ಹೇಳ್ತದಲ್ಲ, ಸತ್ಯ ಅಸತ್ಯದಾಗ ನೀವು ಒದ್ದಾಡಕ್ಕೆ ಹೋಗಬೇಡ, ಇದ್ದದ್ದನ್ನು ಏನು ಮಾಡಬೇಕು, ಬಂದಿದ್ದ ಅವಕಾಶ ಗಿಟ್ಟಿಸ್ಕೊಂಡ್ಬಿಡು, ಅದನ್ನು ಉಪಯೋಗ ಮಾಡಿಕೊಡು. ಈ ಒಂದು ಅರ್ಥದಲ್ಲಿ ನಾಸ್ತಿಕ ಮತ್ತು ಆಸ್ತಿಕವಾದಗಳ ಒಂದು ಚರ್ಚೆ ಬೋಧನೆ ನಡೀತಿದೆ. ಇನ್ನು ಮುಂದುವರೆದು ರಾಮ ಜಾವಾಲಿಯ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾನೆ, ಮತ್ತು ಜಾವಾಲಿಯ ರಾಮನಿಗೆ ಮತ್ತು ಏನು ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರಗಳನ್ನು ಹಂಚಿಕೊಡುತ್ತೇನೆ. ಧನ್ಯವಾದಗಳು.